ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿಭೆ ಅಂದರೆ ಏನು, ಅದು ಹೇಗೆ ಮತ್ತು ಯಾರಲ್ಲಿ ಬೆಳೆಯುತ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಬಡವರು ಶ್ರೀಮಂತರು ಅನ್ನೋದನ್ನು ಕೂಡ ನೋಡುವುದಿಲ್ಲ. ಪ್ರತಿಭೆ ಇದ್ದರೆ ಮನುಷ್ಯ ಎಲ್ಲಿ ಯಾವಾಗ ಹೇಗೆ ಬೇಕಾದರೂ ಬೆಳೀತಾರೆ ಅನ್ನೋದಕ್ಕೆ ನಾವು ಇಲ್ಲಿ ಒಂದು ಪ್ರತಿಭೆಯನ್ನು ಹುಡುಕಿ ಬಕ್ಕೊಂಡು ಬಂದಿದ್ದೀವಲ್ಲ, ಅವರೇ ಸಾಕ್ಷಿ. ನಾವು ಇಂದು ಒಂದು ಪ್ರತಿಭೆಯನ್ನು ಹುಡುಕೊಂಡು ಬಂದಿದ್ದೀವಿ. ಅದು ಎಲ್ಲಿ ಎಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಗ್ರಾಮದ ಅಣಲೇಸರದಲ್ಲಿ. ಇದು ಯಾರ ಊರು ಅಂತೀರಾ? ಇಂದು ಕರ್ನಾಟಕದಲ್ಲಿ ಎಲ್ಲೆಡೆ ಅದೇ ಸದ್ದು ಅದೇ ಹಾಡು. ಅದು ಸಲಗ ಚಿತ್ರದ ಬೆಂಗಳೂರು ಸಾವುಕಾರ್ನ ಟಿನಿಂಗ್ ಮಿನಿಂಗ್ ಟಿಶ ಎಂಬಂತಹ ಹಾಡು. ಅದನ್ನು ಹಾಡಿದಂಥವರ ಮನೆಗೆ ನಾವು ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರೋ ಮನೆ ಗೀತಾ ಸಿದ್ದಿ ಹಾಗೂ ಗಿರಿಜಾ ಸಿದ್ದಿ ಅವರ ಮನೆ. ಬನ್ನಿ ಹಾಗಾದರೆ ಅವ್ರ ಜೊತೆ ಹೋಗಿ ಮಾತಾಡೋಣ.
ಟೀಮ್ ಜೊತೆಗೆ ಈ ಥರದ ಒಂದು ಸಂಬಂಧ ಬೆಳೆಯುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಅಲ್ಲಿ ಹೋಗಿದ್ದಾರೆ, ಈ ಥರ ನಿಮ್ದು ಒಂದು ಹಾಡು ಶೂಟ್ ಮಾಡಬೇಕು ಅಂತ ಕರೆದಿದ್ದಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ತುಂಬ ಆತ್ಮೀಯವಾಗಿ ನಮ್ಮನ್ನು, ಯಾವುದೋ ನಮಗೇನು ಈ ಫೀಲ್ಡ್ ಗೊತ್ತೇ ಇಲ್ಲ, ಯಾವುದೋ ಹೊಸ ಫೀಲ್ಡು ಆ ಥರ ಏನು ಭಾವನೆ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಆರಾಮಾಗಿ ನಾವು ಅವ್ರ ಜೊತೆಗೆ ಕೆಲಸ ಮಾಡಿದ್ವಿ. ಇಲ್ಲಿ ಸಿದ್ಧಿ ಜನಾಂಗದಲ್ಲಿ ಯಾವ ರೀತಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಅಥವಾ ಮದುವೆ ಸಮಾರಂಭಗಳನ್ನು ಇರ್ಬೋದು, ಯಾರಾದರೂ ಅತಿಥಿಗಳು ಬಂದಾಗ ಇರ್ಬೋದು, ನೀವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತೀರಾ? ಈಗ ನಮ್ಮಲ್ಲಿ ಮೂರು ಧರ್ಮದ ಸಿದ್ಧರನ್ನು ನೀವು ಹಬ್ಬ ಪ್ರಾರಂಭವಾಗುವಂಥದ್ದು. ಗೌರಿ ತರಬೇಕು ಅಂದರೆ ದೊಡ್ಡ ಮಗಳೇ ಬರಬೇಕು, ಅವಳ ಮುಖಾಂತರವೇ ಆ ಹಬ್ಬದ ಒಂದು ಪ್ರಾರಂಭ ಆಗುವಂಥದ್ದು. ಕಾಡು ಹೂಗಳನ್ನು ಸಂಗ್ರಹ ಮಾಡೋದು, ಯಾಕಂದರೆ ಈಗೇನು ಎಲ್ಲರೂ ಅವರವ್ರ ಮನೆಗಳಲ್ಲಿ ಹೂ ಬೆಳೆಸ್ಕೊಂಡಿದ್ದಾರೆ ಸಿಗತ್ತೆ. ಗಣೇಶ ಹಬ್ಬದಲ್ಲಿ ಒಂದು ಹೂಗಳನ್ನು ಕಲೆಕ್ಟ್ ಮಾಡೋದೇ ಒಂದು ಮಕ್ಕಳಿಗೆ, ನಾವು ಮಕ್ಕಳಾಗಿದ್ದಾಗ ಅದೊಂದು ದೊಡ್ಡ ಅನುಭವ. ಬೇರೆ ಬೇರೆ ಗೌರಿ ಹೂವು ತುಂಬ ಮುಖ್ಯ ಆಗಿತ್ತಲ್ಲ, ಗೌರಿ ಹೂವು ಅಷ್ಟು ಈಸಿಯಾಗಿ ಸಿಗಲ್ಲ, ಕಾಡು ಬೆಟ್ಟ ಅಲ್ಲಿ ಇಲ್ಲಿ ಹುಡುಕಬೇಕು, ಅದನ್ನು ತರಬೇಕು, ಅದನ್ನು ತಂದು ಶೃಂಗಾರ ಮಾಡುವಂಥದ್ದು, ಗೌರಿಯನ್ನು ತಂದು ಒಂದು ತಾಮ್ರದ ಇದರಲ್ಲಿ ಗೌರಿಯನ್ನು ತಂದು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಮನೆಯೊಳಗಡೆ ತರುವುದು. ಎರಡನೇ ದಿನ ಗಣೇಶ ಬರುವಂಥದ್ದು, ಗಣೇಶವನ್ನು ತರುವಾಗ ಕಾಲು ತೊಳೆದು, ಗಣೇಶ ತಂದಿರುವಂತಹ ವ್ಯಕ್ತಿ ಇರ್ತಾನಲ್ಲ ಅವನ ಕಾಲು ತೊಳೆದು ಅವನನ್ನು ಒಳಗೆ ತೊಗೊಳ್ಳುವಂಥದ್ದು, ಗಣೇಶನ ಮಂಟಪ ಮಾಡುವಂಥದ್ದು, ಬಾಳೆದಿಂಡಿನ ಮಂಟಪ ಮಾಡಿ ಅವನು ಕೂಡಿಸುವಂಥದ್ದು. ಆಮೇಲೆ ಮುಂಚೆ ಆದರೆ ಹವ್ಯಕರನ್ನು ಕರೆಸ್ತಿರ್ಲಿಲ್ಲ ಪೂಜೆಗೆಲ್ಲ, ಈಗೇನಂದ್ರೆ ಗಣೇಶ ಹಬ್ಬ ಆದ ತಕ್ಷಣ ಯಾರೋ ಒಬ್ಬ ಪುರೋಹಿತರನ್ನು ತಂದು ಒಂದು ಪೂಜೆನೋ ಎರಡು ಪೂಜೆನೋ ಅವ್ರ ಕಡೆಯಿಂದ ಮಾಡಿಸುವಂಥ ಸಂಪ್ರದಾಯ ಶುರುವಾಗಿದೆ. ಸಂಕ್ರಾಂತಿ ಹಬ್ಬ ಗೊತ್ತು, ಬೇವು ಬೆಲ್ಲವನ್ನು ಸಿಹಿ ಹಂಚಿಕೊಂಡು ಮಾಡುವಂಥದ್ದು ಹೀಗೆ. ಮೇಡಮ್, ನೀವು ನಿಮ್ಮ ಪದ್ಧತಿಯ ಪ್ರಕಾರ ಸಿದ್ಧಿ ಜನಾಂಗದಲ್ಲಿ ಮದುವೆ ಸಮಾರಂಭಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ? ಹಾಂ, ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮದುವೆ ಅಂದರೆ. ಒಂದು ನಾಲ್ಕು ದಿನದ ಮದುವೆ ಇದು. ಈಗ ನಾವು ಹಿಂದೂ ತಗೊಂಡಾಗ ನಾಲ್ಕು ದಿನ ಮದುವೆ, ಫಸ್ಟ್ ಡೇ ಅರಿಶಿನ ಇರುತ್ತೆ, ಇಡೀ ರಾತ್ರಿ ಎಲ್ಲ ಅರಿಶಿನ ಹಚ್ತಾರೆ, ಸಂಬಂಧಪಟ್ಟಂಗೆ ಹಾಡು ಹಾಡ್ತಾರೆ. ಇಲ್ಲಿ ಹುಡುಗನ ಮನೆ ಕಡೆ ಹೇಗೆ ಆಗುತ್ತೋ ಹಾಗೆ ಹುಡುಗಿ ಮನೆ ಕಡೆನೂ ಹಾಗೆ ಆಗುತ್ತೆ. ಅಲ್ಲೂ ಕೂಡ ನಾಳೆ ಮದುವೆ
ಪ್ರಶ್ನೆ ಕೇಳುವಂಥದ್ದು. But I've known you too long, it hurts to watch your blue eyes fade to gray as you fade away, as you fade away. Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay. Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then baby I have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe you could be the change I need today. I promise that I've never felt this way. I really hope that you will choose to stay through all the pain. I know you told your friend you're not okay, and tell me what's wrong and why you never said you felt that way. Trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away. ಮತ್ತೆ ನಿಮ್ಮ ಕನಸು ಏನಿತ್ತು, ನೀವು ಯಾವಾಗಾದ್ರೂ ಅನ್ಕೊಂಡಿದ್ರ ಈ ಚಿತ್ರರಂಗದ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತ?
ಕೇಳಿದರು ಈ ಥರ ಕಾಸ್ಟ್ಯೂಮ್ ಹಾಕೋಬೋದಾ. ನಾನಂದೆ ಸರ್ ನಮ್ಗೆ ಸೀರೆನೇ ಕೊಡಿ ಅಂತ, ಸೀರೆನೇ ನಮ್ಗೆ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಸೀರೆಗಳು, ಯಾಕಂದ್ರೆ ನಾವು ಇಂಡಿಯಾದವರಲ್ವ, ಅದು ನಾವು ಸೀರೆನಲ್ಲೇ ಕುಣಿತೀವಿ ಸರ್ ಅಂತ. ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು, ಆ ಗೌನ್ ಕೂಡ ಅವರೇನೆ, ಅವರೇ ಡಿಸೈನರ್, ಅದಕ್ಕೆ ಅವರೇ ಡಿಸೈನ್. ಮೂಮೆಂಟ್ಸ್ ಕೂಡ ನಮ್ಮದೇ ಮೂಮೆಂಟ್ಸ್ ಅದು, ಅಲ್ಲಿ ಅವರು ಬಂದಿರೋಂಥ ಕೊರಿಯೋಗ್ರಫರ್ಸ್ ಏನಿದ್ರಲ್ಲ ಅದನ್ನು ಸ್ವಲ್ಪ ನೀಟಾಗಿ ಒಂದು ಫ್ರೇಮಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು, ಯಾಕಂದರೆ ನಮಗೆ ಮೊದಲೇ ಸಿದ್ಧಿಗಳು ಅದು ಹೆಂಗೆ ಹೆಂಗೆ ಮಾಡಿಬಿಟ್ಟು ಮೊದಲೇ ಸಿದ್ಧಿಗಳಂದ ತಕ್ಷಣ ಏನೋ ಒಂಥರ ವಿಚಿತ್ರವಾಗಿ ನೋಡ್ತಾರಲ್ಲ, ಮತ್ತೆ ನೀವು ವಿಚಿತ್ರವಾಗಿ ನಮಗೆ ಕಾಣಿಸ್ಬೇಡ್ರಿ, ಚೆನ್ನಾಗಿ ಕಾಣಿಸ್ರಿ ಅಂತ ಅಂತ ಹೇಳಿದ್ದು ನಾವು. ಅವ್ರು ಹಾಗೇ ನಾವು ಹೇಗೆ ಹೇಳ್ತೀವೋ ಅವ್ರು ಹಾಗೇ ನಮ್ಮನ್ನು ಮಾಡಿದ್ದಾರೆ. ಈ ನೆಕ್ಸ್ಟ್ ಕೂಡ ನಾವು ಅದನ್ನೇ ಕೇಳ್ಕೊಳ್ಳೋದು, ನಾವು ಹೇಗಿದ್ದೀವೋ ನಮ್ಮನ್ನು ಹಾಗೆ ನೋಡೋಕೆ ಇಷ್ಟಪಡ್ತೀವಿ ಅಂತ. ಮೇಡಮ್, ನಿಮ್ಮದು ಮುಂದಿನ ಗುರಿ ಏನು? ನೀವು ಮುಂದೆ ಮತ್ತೆ ಯಾವುದಾದ್ರೂ ಚಿತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಆಸಕ್ತಿ ಹೊಂದಿದ್ದೀರಾ? ಹಾಡನ್ನು ಹಾಡೋದಾಗಲಿ ಅಭಿನಯ ಮಾಡೋದಾಗಲಿ? ಹೌದು, ನಮಗೆ ಇವಾಗ ಈ ತೆಲುಗ ನಾವು ಹಾಡಿದ್ದು ನೋಡಿ, ನಮ್ಮ ಅಭಿನಯಗಳು ನೋಡಿ ತುಂಬ ಜನ ಡೈರೆಕ್ಟರ್ಗಳು ಆಮೇಲೆ ಆ್ಯಕ್ಟ್ರೆಸ್ಗಳು ನಮ್ಮನ್ನು ಹೇಳಿದ್ದಾರೆ, ಅಂದರೆ ನೀವು ಆ್ಯಕ್ಟ್ ಮಾಡ್ಬೋದಾ ಅಥವಾ ನೀವು ಹಾಡ್ಬೋದಾ ಅಂತ. ನಾವು ನಿಜವಾಗ್ಲೂ ಚೆನ್ನಾಗಿದ್ದರೆ ನಮಗೆ ಒಪ್ಪುವಂಥದ್ದಿದ್ರೆ ನಾವು ಖಂಡಿತ ಅದನ್ನು ಮಾಡ್ತೀವಿ ಕೂಡ. ಒಂದಷ್ಟಕ್ಕೆಲ್ಲ ಸೈನ್ ಹಾಕಿದ್ದೀವಿ ನಾವು, ಅಂದರೆ ನಮ್ಗೆ ಇಷ್ಟ ಆಗಿದೆ, ಯಾವುದಕ್ಕೆ ಏನು ಇಷ್ಟ ಆಗುತ್ತೆ ಅದರಲ್ಲಿ. ಈಗ ಸುಮ್ಮ ಸುಮ್ಮನೆ ಮಾಡೋಕ್ಕಾಗಲ್ಲ, ನಮ್ಮ ಏನದು ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಆ ಥರ ನಾವು ಒಪ್ಕೊಂಡಿದ್ದೀವಿ. ಕೆಲವೊಂದೆಲ್ಲ ಕೆಲವೊಂದೆಲ್ಲ ನಮ್ಗೆ ಬೇಡ ಅಂದರೆ ಬೇಡ, ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ಬಟ್ ಬಂದಿದ್ದಾವೆ ಒಂದಷ್ಟು ಆಫರ್ಗಳು, ಒಪ್ಕೊಂಡಿದ್ದೀವಿ ಕೂಡ, ನೋಡಬೇಕು ಮುಂದೆ ಹೇಗೆ ಅಂತ. ಮತ್ತೆ ನೀವು ಓವರಾಲ್ ಆಗಿ ದುನಿಯಾ ವಿಜಿ ಸರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಏನಾದರೂ ಅವರ ಹೊಸ ಚಿತ್ರಕ್ಕೆ ನೀವು ಹಾಡ್ತಾ ಇದ್ದೀರಾ? ಹೇಳ್ಬಿಟ್ಟಿದ್ದಾರೆ ನಾನು ನಿಮಗೆ ಗುರು ಆಗಿ ನಿಮ್ಮ ಹಿಂದೆ ಇರ್ತೀನಿ ಅಂತ. ಅದಕ್ಕೆ ನಮ್ಗೆ ಇವಾಗ ಆ ಫೀಲ್ಡಲ್ಲಿ ಅವರೇ ಗುರು ನಮಗೆ ಇವಾಗ. ಮಿಲನ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಹಾಗೂ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಜಗತ್ಪ್ರಸಿದ್ಧ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ಗಳಾದ ಸೋನಿ, ಎಲ್ಜಿ, ಸ್ಯಾಮ್ಸಂಗ್, ಹೈಯರ್ ಕಂಪನಿಗಳ ಎಲ್ಲ ಬಗೆಯ ಓಲೆಡ್, ಕ್ಯೂಲೆಡ್, ನ್ಯಾನೋಸೆಲ್, ಅಲ್ಟ್ರಾ ಹೆಚ್ ಡಿ 4K, ಸೋನಿ, ಬ್ರೇವಿಯಾ ಹೀಗೆ ಹಲವಾರು ಹೊಸ ಹೊಸ ತಂತ್ರಜ್ಞಾನವುಳ್ಳ LED ಟಿವಿಗಳು ಲಭ್ಯ. ಜಗತ್ಪ್ರಸಿದ್ಧ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ ಬ್ರ್ಯಾಂಡ್ಗಳಾದ ಎಲ್ಜಿ, ಸ್ಯಾಮ್ಸಂಗ್, ವಾಲ್ಪೂಲ್, ಹೈಯರ್, ಗೋದ್ರೇಜ್, ಲಿಬರ್, ಓಲ್ಟಾಸ್ ಹೀಗೆ ಅನೇಕ ಕಂಪನಿಗಳ ಹೊಸ ಹೊಸ ತಂತ್ರಜ್ಞಾನವುಳ್ಳ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ಗಳು ನಮ್ಮಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಏರ್ ಕಂಡೀಷನ್ ಬ್ರ್ಯಾಂಡ್ಗಳಾದ ಓಲ್ಟಾಸ್, ಲಾಯ್ಡ್, ಎಲ್ಜಿ ಕಂಪನಿಗಳ ನವೀನ ಮಾದರಿಯ ಇನ್ವರ್ಟರ್, ಎಸಿ 3-star ಹಾಗೂ 5-star ರೇಟಿಂಗ್ನಲ್ಲಿ ಲಭ್ಯ. ನಿಮ್ಮ ಮನೆಗೆ ಹಾಗೂ ಆಫೀಸಿಗೆ ಬೇಕಾಗುವಂತಹ ವಿವಿಧ ಬಗೆಯ ಫರ್ನಿಚರ್ಗಳು ನಮ್ಮಲ್ಲಿ ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರು, ಬ್ಯಾಂಕುಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಪ್ಲಾಸ್ಕ್, ಮೈಕ್ರೋ ಓವೆನ್ಗಳು ವಿವಿಧ ಕಂಪನಿಗಳ ನವೀನ ಮಾದರಿಯಲ್ಲಿ ಲಭ್ಯವಿದೆ.
ಎಲ್ಲಾ ವಸ್ತುಗಳನ್ನು ಒಮ್ಮೆಲೆ ಖರೀದಿಸುವಾಗ ಹಣಕಾಸು ತೊಂದರೆಯಾದವರಿಗೆ 0% ಇಂಟ್ರೆಸ್ಟ್ನೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವೂ ಇದೆ. ಮಿಲನಾ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ಗಾಗಿ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರುಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾದಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನಾ ಸಿಬ್ಬಂದಿಯ ಧ್ಯೇಯವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ನಗರಗಳಾದ ಕಾರವಾರ, ಭಟ್ಕಳ್, ಶಿರ್ಸಿ, ಹೊನ್ನಾವರ್, ದಾಂಡೇಲಿ, ಹಳಿಯಾಳದಲ್ಲಿ ಶೋರೂಮ್ ಹೊಂದಿರುತ್ತೇವೆ. ಗುಣಮಟ್ಟದ ಎಲೆಕ್ಟ್ರಾನಿಕ್ ಫರ್ನಿಚರ್ ಹಾಗೂ ಹೋಮ್ ಅಪ್ಲಯನ್ಸಸ್ಗಳಿಗಾಗಿ ಇಂದೇ ನಮ್ಮ ಶೋರೂಮ್ಗಳಿಗೆ ಭೇಟಿ ನೀಡಿ. ಹಾಗಾದರೆ ನಮ್ಮ ವಿಳಾಸ JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, ಇಂದೇ ಭೇಟಿ ನೀಡಿ. ಮೇಡಮ್, ನಿಮ್ಮ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸಿದ್ದಿಯರು ನಾನ್ ವೆಜ್ಜು ಕೂಡ ಹೌದು, ನಿಮಗೆಲ್ಲರಿಗೂ ಗೊತ್ತು, ವೆಜ್ ನಾನ್ ವೆಜ್ ಎರಡೂ ಕೂಡ ಹೌದು. ವೆಜ್ನ ವಿಷಯಕ್ಕೆ ಬಂದಾಗ ಜಾಸ್ತಿಯಾಗಿ ಗೆಡ್ಡೆ, ಗೆಣಸುಗಳು ಆ ಥರ ಆಹಾರವನ್ನು ಉಪಯೋಗಿಸ್ತೀವಿ. ಸೊಪ್ಪು ಎರಡು ರೀತಿಯಲ್ಲಿ, ಒಂದು ಆರೋಗ್ಯಕ್ಕೂ ಅನುಕೂಲ ಆಗಬೇಕು, ಜೊತೆಗೆ ಅದು ಆರೋಗ್ಯಕ್ಕೂ ಅವರ ಆರೋಗ್ಯವನ್ನು ಕಾಪಾಡುವಂತಹ ಇದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಸಸ್ಯಗಳನ್ನು, ಕೆಲವೊಂದು ಆಹಾರಗಳನ್ನು ನಾವು ಉಪಯೋಗಿಸ್ತೀವಿ. ಇನ್ನು ನಾನ್ ವೆಜ್ ತೊಗೊಂಡು ಹೋದರೆ ನಿಮಗೆ ಗೊತ್ತೇ ಗೊತ್ತು,
ಕಾಳಿ ಕನ್ನಡ ನ್ಯೂಸ್ ಚಾನೆಲ್ ದಾಂಡೇಲಿಯಲ್ಲಿದೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಬಹಳ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದೆ. ಈ ಥರ ಎಲೆಮರೆಕಾಯಿ ಆಗಿರುವಂತಹವ್ರನ್ನ ಹುಡುಕಿ ಅವರ ಸಂದರ್ಶನ ಮಾಡುವಂಥದ್ದು, ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಮ್ಮ ಜಿಲ್ಲೆಯ ಟಿವಿ ಬಹಳ ಖುಷಿಯಾಗ್ತಿದೆ. 2 ವರ್ಷದಿಂದ ಪ್ರಾರಂಭವಾಗಿ ಬಹಳ 2 ವರ್ಷದಲ್ಲಿ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿದೆ ಅಂತ ಕೇಳಿದ್ದೀವಿ. ಆಶೀರ್ವಾದ ಇದೆ. ನಾವಂತೂ ಕಾಳಿ ಕನ್ನಡ ಚಾನಲ್ಗೆ ಬೆಸ್ಟ್ ವಿಶಸ್ನ ಹೇಳ್ತೀವಿ. ನೀವೆಲ್ಲರೂ ಕೂಡ ಚಾನಲ್ಗೆ ಸಪೋರ್ಟಿವ್ ಆಗಿ ಇದ್ದೀವಿ ಅಂತ ನಾವು ಬಹಳ ನಂಬ್ಕೊಂಡಿದ್ದೀವಿ. ಆಲ್ ದಿ ಬೆಸ್ಟ್ ಕಾಳಿ ಕನ್ನಡ ಚಾನಲ್ಗೆ. ಹೌದು, ನಾನು ಕೂಡ ಕಾಳಿ ಕನ್ನಡ ನ್ಯೂಸ್ ಚಾನಲ್ಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೋಲ್ ಟೀಮ್ ನಮ್ಮನ್ನು ಇವತ್ತು ಹುಡುಕೊಂಡು ನಮ್ಮ ಒಂದು ದೊಡ್ಡವಾದ ಕಾಡಿಗೆ ಬಂದಿದ್ದಾರೆ. ನಮ್ಗೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ಅಷ್ಟೇ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಕನ್ನಡ ಕಾಳಿ ಕನ್ನಡ ನ್ಯೂಸ್ ಚಾನಲ್ಗೆ. ಟಿಣಿಂಗ್ ಮಿಣಿಂಗ್ ಟಿಶ್ಯಾ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್.